ಜೋರಹಾಟ್ ತಾಲೂಕಿನ ನಂದಿಗದ್ದ ಗ್ರಾಮ ಪಂಚಾಯತ್ಗೆ ಆಗಮಿಸಿದ್ದ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶ್ವರ ಅವರು ಕಾಡು ಪ್ರಾಣಿಗಳಿಂದ ತೊಂದರೆ ಹೆಚ್ಚಾಗುತ್ತಿದ್ದು ಅರಣ್ಯ ಇಲಾಖೆಯ ಬೆಳೆ ಪರಿಹಾರ ನಿಧಿ ಹೆಚ್ಚಾಗಬೇಕೆಂದು ಹೇಳಿದರು. ಜೋರಹಾಟ್ ತಾಲೂಕಿನಲ್ಲಿ ಅರಣ್ಯ ಸಂಪತ್ತು ಹೆಚ್ಚಿದೆ, ಹಾಗಾಗಿ ಇಲ್ಲಿನ ಕಾಡುಗಳಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಿವೆ. ಹೀಗಾಗಿ ಇಲ್ಲಿ ರೈತರಿಗೆ ಕಾಡು ಪ್ರಾಣಿಗಳಿಂದ ಹೆಚ್ಚಿನ ತೊಂದರೆ ಆಗುತ್ತಿದೆ. ಆದ್ದರಿಂದ ಅರಣ್ಯ ಇಲಾಖೆಯ ಬೆಳೆ ಹಾನಿ ಪರಿಹಾರ ಹೆಚ್ಚಾಗಬೇಕು ಎಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಅಧ್ಯಕ್ಷ ಅನಂತ ಹೆಗಡೆ ಅಶಿಸರ್ ಹೇಳಿದರು. ಅವರು ಜೋಯಿಡಾ ತಾಲೂಕಿನ ನಂದಿಗದ್ದ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ನಂದಿಗದ್ದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನರೊಂದಿಗೆ ಚರ್ಚೆ ನಡೆಸಿದರು. ಜೋಯಿಡಾ ತಾಲೂಕಿನಲ್ಲಿ ಅಳಿವಿನಂಚಿನಲ್ಲಿರುವ ಗಿಡಗಳನ್ನು ಮತ್ತೆ ಬೆಳೆಸಬೇಕು, ಗಡ್ಡೆ ಗೆಣಸುಗಳ ಬಗ್ಗೆ ನಿಮ್ಮ ತಾಲೂಕು ಹೆಸರುವಾಸಿಯಾಗಿದೆ, ಇದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು, ನಂದಿಗದ್ದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಪ್ರವಾಸಿ ತಾಣಗಳನ್ನು ಅಭಿವೃದ್ಧಿಪಡಿಸುವ ಬಗ್ಗೆ ಯೋಚಿಸುತ್ತೇವೆ ಎಂದರು. ಈಗ 4-5 ವರ್ಷದಲ್ಲಿ ಗದ್ದೆ ಕಡಿಮೆ ಆಗ್ತಾ ಇದೆ. ಗದ್ದೆ ಬೆಳೆಯೋರಿಗೆ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ನಾವು ಹೇಳಲಿಕ್ಕೆ ಆಗುದಿಲ್ಲ. ನವಿಲು ಅಲ್ಲಲ್ಲ, ನವಿಲು ಬಗ್ಗೆ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಈಗ ಅದು ಹೇಗೆ ತೆಗಿತದೆ ಅಂತಂದ್ರೆ ಗದ್ದೆ ನಟ್ಟಿಗೆ ಇರ್ತದೆ, ಕದ್ರು ಮಾತ್ರ ಇರೋದಿಲ್ಲ, ಅದಕ್ಕೆ ಅಷ್ಟೇ ಕಿತ್ಕೊಂಡು ಹೋಗ್ತದೆ. ಅದನ್ನು ತಡೆಯುವುದು ಹೇಗೆ? ಈ ಸಂದರ್ಭದಲ್ಲಿ ಜೋಯಿಡಾ ತಹಸೀಲ್ದಾರ್ ಸಂಜಯ್ ಕಾಂಬಳೆ, ಇಒ ಆನಂದ ಬಡಕುಂದ್ರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ದಬಳು ಸಾವರ್ಕರ್, ಅರುಣ್ ದೇಸಾಯಿ, ದಾಕ್ಷಾಯಣಿ ದಾನಶೂರ, ಶೋಭಾ ಎಲೆಕರ್, ಹಿರಿಯರಾದ ಎನ್ವಿ ಹೆಗಡೆ, ಶ್ರೀಧರ ದೇಸಾಯಿ, ಗುಂದವಲೆ ಅರಣ್ಯಾಧಿಕಾರಿ ವಿನೋದ್ ಅಂಗಡಿ, ಪಿಡಿಒ ಮೊಹಮ್ಮದ್ ಹನೀಫ್ ಇತರರು ಉಪಸ್ಥಿತರಿದ್ದರು. ಕ್ಯಾನರಾ ಪ್ಲಸ್ ನ್ಯೂಸ್, ಜೋಯಿಡಾ.